ಬಿಜೆಪಿಗೆ ಕಗ್ಗಂಟಾಗಿದೆಯಾ ಮೊದಲ ಪಟ್ಟಿ ಸಿಎಂ ಬೊಮ್ಮಾಯಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಬಿಜೆಪಿಗೆ ಮೊದಲ ಪಟ್ಟಿ ಬಿಡುಗಡೆ ಕಗ್ಗಂಟಾಗಿ ಪರಿಣಮಿಸಿದ್ಯಾ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ನಾಳೆ ಸಂಜೆ ದೆಹಲಿಗೆ ಹೊರಡಲಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಟಿಕೆಟ್ ಹಂಚಿಕೆ ಸಂಬಂಧ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಟಿಕೆಟ್ ಅಂತಿಮಗೊಳಿಸುವ ಬಗ್ಗೆ ದೆಹಲಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ನಾಳೆ ದೆಹಲಿಗೆ ಬುಲಾವ್ ನೀಡಿದ್ದಾರೆ ಹೈಕಮಾಂಡ್ ನಾಯಕರು ನಾಳೆ ಟಿಕೆಟ್ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ ಎರಡು ಪಟ್ಟಿ ಬಿಡುಗಡೆ ಮಾಡಿದೆ ಜೆಡಿಎಸ್ ಎರಡನೇ ಪಟ್ಟಿ ಬಿಡುಗಡೆಗೆ ಆಲ್ಮೋಸ್ಟ್ ರೆಡಿ ಆಗಿರುವಂತದ್ದು ಇನ್ನು ಆದರೆ ಬಿಜೆಪಿ ಮಾತ್ರ ಇನ್ನು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿ ಸಹಜವಾಗಿ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸೋದು ಬಿಜೆಪಿಗೆ ಮೊದಲ ಪಟ್ಟಿ ಬಿಡುಗಡೆ ಕಗ್ಗಂಟಾಗಿ ಪರಿಣಮಿಸಿದ್ಯಾ ಯಾಕೆ ಇಷ್ಟೊಂದು ಗೊಂದಲ ಯಾಕೆ ಇಷ್ಟು ತಡ ಅನ್ನುವಂತದ್ದು ಏಪ್ರಿಲ್ 9 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುತ್ತಾರೆ ಆಗ ಪಟ್ಟಿ ಬಿಡುಗಡೆಗೊಳಿಸ್ತೀವಿ ಅಂತ ಈಗಾಗಲೇ ಮಾಹಿತಿ ಇದೆ ಆದರೆ ಇಷ್ಟೊಂದು ತಡ ಯಾಕೆ ಅನ್ನುವಂತದ್ದು ಸಹಜವಾಗಿ ಉದ್ಭವಿಸುವಂತ ಪ್ರಶ್ನೆ ಮೊದಲ ಪಟ್ಟಿ ಬಿಡುಗಡೆ ಬಿಜೆಪಿಗೆ ಕಗ್ಗಂಟಾಗಿ ಪರಿಣಮಿಸಿದ್ಯಾ ಅನ್ನುವಂತದ್ದು ಇನ್ನು ನಾಳೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಇಲ್ಲಿ ಟಿಕೆಟ್ ಬಗ್ಗೆ ಚರ್ಚೆ ನಡೆಯುತ್ತೆ ಸಭೆಯನ್ನ ನಡೆಸಿ ಹೈಕಮಾಂಡ್ ನಾಯಕರು ಯಾರ್ಯಾರಿಗೆ ಟಿಕೆಟ್ ನೀಡಬೇಕು ನೀಡಬಾರದು ಅನ್ನುವಂತದ್ರ ಬಗ್ಗೆ ಚರ್ಚೆಯನ್ನ ನಡೆಸುತ್ತಾರೆ ಟಿಕೆಟ್ ಅಂತಿಮಗೊಳಿಸುವ ಬಗ್ಗೆ ದೆಹಲಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ಹೈಕಮಾಂಡ್ ಈಗಾಗಲೇ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಬುಲಾವ್ ನೀಡಿದೆ ನಾಳೆ ಸಂಜೆ ದೆಹಲಿಗೆ ಹೊರಡಲಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಎಲೆಕ್ಷನ್ಗೆ ಆದರೆ ಬಿಜೆಪಿ ಇನ್ನೂ ಕೂಡ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಕಸರತ್ತನ್ನು ಮುಂದುವರಿಸ್ತಾ ಇದೆ ಬಿಜೆಪಿಗೆ ಈ ಮೊದಲ ಪಟ್ಟಿ ಬಿಡುಗಡೆ ಕಗ್ಗಂಟಾಗಿ ಪರಿಣಮಿಸಿದ್ಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂದರೆ ಕಾಂಗ್ರೆಸ್ ಈಗಾಗಲೇ ಎರಡು ಪಟ್ಟಿ ಜೆಡಿಎಸ್ ಈಗಾಗಲೇ ಒಂದು ಪಟ್ಟಿ ರಿಲೀಸ್ ಮಾಡಿದೆ ಇನ್ನೇನು ನಾಳೆ ಜೆಡಿಎಸ್ನ ಎರಡನೇ ಪಟ್ಟಿ ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಆದರೆ ಈ ನಿಟ್ಟಿನಲ್ಲಿ ಬಿಜೆಪಿ ಯಾಕೆ ಇಷ್ಟು ಗೊಂದಲದಲ್ಲಿದೆ ಕಗ್ಗಂಟಾಗಿ ಪರಿಣಮಿಸಿದೆ ಅವರಿಗೆ ಅಭ್ಯರ್ಥಿಗಳ ಫೈನಲ್ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ ಇನ್ನು ಈ ನಿಟ್ಟಿನಲ್ಲಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರನ್ನು ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ನಾಳೆ ದೆಹಲಿಗೆ ತೆರಳುತ್ತಾರೆ ಸಿಎಂ ಸಭೆಯನ್ನು ನಡೆಸಿ ಟಿಕೆಟ್ ಅಂತಿಮಗೊಳಿಸುವ ಬಗ್ಗೆ ದೆಹಲಿಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ ಏಪ್ರಿಲ್ 9 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಫೈನಲ್ಗೊಳಿಸಿ ಅವತ್ತು ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ ಕಾದು ನೋಡಬೇಕು ಬಿಜೆಪಿ ಯಾರ್ಯಾರಿಗೆ ಮಣೆ ಹಾಕಿದೆ ಯಾರ್ಯಾರನ್ನು ಅಭ್ಯರ್ಥಿಗಳ ಪಟ್ಟಿಯಿಂದ ಕೋಕ್ ಕೊಡಲಾಗಿದೆ ಅವರಿಗೆ ಅನ್ನುವಂಥದ್ದು ಸದ್ಯಕ್ಕೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಯಾಕೆ ಇಷ್ಟೊಂದು ತಡವಾಗಿ ಒಂದು ವೇಳೆ ಅಲ್ಲಿ ಒಂದೇ ಲಿಸ್ಟ್ನಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಇಲ್ಲಿ ಬಿಜೆಪಿ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆಯಾ ಅಥವಾ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಗೊಂದಲ ಇಷ್ಟೊಂದು ಮುಂದುವರಿಯೋಕ್ಕೆ ಏನು ಕಾರಣ ಅನ್ನುವಂಥದ್ದು ಇನ್ನೇನು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗಾಗಲೇ ಬಿಜೆಪಿ ಟಿಕೆಟ್ ಫೈನಲ್ ಮಾಡೋದಕ್ಕೆ ಕಸರತ್ತನ್ನು ಮುಂದುವರಿಸ್ತಾ ಇರುವಂಥದ್ದು ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲ ಗೊತ್ತಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಎರಡು ಪಟ್ಟಿ ರಿಲೀಸ್ ಆಯಿತು ಜೆಡಿಎಸ್ನಲ್ಲಿ ಎರಡನೇ ಪಟ್ಟಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳಾಗಿ ನಾಳೆ ಇನ್ನೇನು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಆದರೆ ಬಿಜೆಪಿಯಲ್ಲಿ ಯಾಕೆ ಇಷ್ಟೊಂದು ಗೊಂದಲ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸೋದಕ್ಕೆ ಅನ್ನುವಂಥದ್ದು ಇರುವಂತಹ ಸಹಜ ಪ್ರಶ್ನೆ ಏನಾಗ್ತಾ ಇದೆ ಅಂತ ರಾಘವೇಂದ್ರ ರಜನಿ ಬಿಜೆಪಿ ಒಂದು ತಂತ್ರಗಾರಿಕೆಯ ಪಕ್ಷ ಯಾವತ್ತೇ ಆಗಲಿ ಅವರು ಬಿಜೆಪಿಯ ನಾವು ನೋಡಬಹುದು ಹಿಂದಿನ ಚುನಾವಣೆಯನ್ನು ಸಹ ಚುನಾವಣೆಯ ಏನು ನಾಮಿನೇಷನ್ ಹಿಂದಿನ ದಿನ ಟಿಕೆಟ್ ಅನೌನ್ಸ್ ಮಾಡಿರ್ತಕ್ಕಂತಹ ಉದಾಹರಣೆಗಳು ಬಿಜೆಪಿಯಲ್ಲಿ ಇವೆ ಹೀಗಾಗಿ ಸಾಕಷ್ಟು ತಂತ್ರಗಾರಿಕೆಯೊಂದಿಗೆ ಸಾಕಷ್ಟು ಚರ್ಚೆಯನ್ನ ಮಾಡಿ ಬಿಜೆಪಿ ಒಂದು ಟಿಕೆಟ್ ಅನ್ನು ಅನೌನ್ಸ್ ಮಾಡುತ್ತೆ ಈ ನಿಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ಸಾಕಷ್ಟು ಕಸರತ್ತನ್ನು ಅಭ್ಯರ್ಥಿಗಳ ಆಯ್ಕೆ ಬಿಜೆಪಿ ಮಾಡಿತ್ತು ಈಗ ಅದೇ ಮಾದರಿಯಲ್ಲಿ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನಗಳ ಮಟ್ಟಿಗೆ ರಾಜ್ಯ ಚುನಾವಣಾ ಸಮಿತಿ ಒಂದು ಫೈನಲ್ ಲಿಸ್ಟ್ ಅನ್ನ ಮಾಡಿ ಅದಕ್ಕೆ ಫೈನಲ್ ಟಚ್ ಅನ್ನ ಕೊಟ್ಟು ಇದೀಗ ಒಂದೊಂದು ಕ್ಷೇತ್ರಕ್ಕೆ ಎರಡರಿಂದ ಮೂರು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅದನ್ನ ಕೇಂದ್ರ ಚುನಾವಣಾ ಸಮಿತಿಗೆ ಇದೀಗ ರವಾನೆ ಮಾಡಿರ್ತಕ್ಕಂಥದ್ದು ನಾಳೆ ಸಿಎಂ ಅವರು ದೆಹಲಿಗೆ ತೆರಳುತ್ತಾರೆ ದೆಹಲಿಗೆ ತೆರಳಿದ ಬಳಿಕ 8ನೇ ತಾರೀಕು ಅಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇದೆ ಆ ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಚುನಾವಣೆಯ ಬಗ್ಗೆ ಚರ್ಚೆ ಆಗುತ್ತೆ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಸಹ ಅಂತಿಮ ಟಚ್ ಅನ್ನ ಕೇಂದ್ರದ ನಾಯಕರು ಕೊಡ್ತಾರೆ ಈ ನಿಟ್ಟಿನಲ್ಲಿ ಎಲ್ಲವೂ ಸಹ ಅಳೆಯುತ್ತೋಗಿ ಒಂದು ಪಟ್ಟಿಯನ್ನ
ಫೈನಲ್ ಆಗಿ ಮಾಡಿ ಒಬ್ಬ ವರ್ಷಕ್ಕೆ ಒಬ್ಬ ವ್ಯಕ್ತಿಯಿಂದ ಆಯ್ಕೆಯನ್ನು ಮಾಡಿ ಇದೇ 9ನೇ ತಾರೀಕು ಅಥವಾ 10ನೇ ತಾರೀಕು ಮೊದಲ ಹಂತದ ಒಂದು ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಆದರೆ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಸಹ ಬಿಜೆಪಿ ಇಲ್ಲಿ ಅನುಸರಿಸ್ತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಕೇಳಬತ್ತೈತೆ. ಯಾಕಂದ್ರೆ ಕೆಲವೊಂದಿಷ್ಟು ಮಂದಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಬಿಜೆಪಿ ಇಲ್ಲ ಅನ್ನೋ ಮಾತು ಏನು ಕೇಳಬತ್ತೈತು. ಹೀಗಾಗಿ ಕಾಂಗ್ರೆಸ್ನ ಟಿಕೆಟ್ ಬಿಡುಗಡೆ ಆಗುವುದನ್ನು ಸಹ ಬಿಜೆಪಿ ಕಾದು ನೋಡ್ತಾ ಇತ್ತು. ಈಗ ಎರಡನೇ ಪಟ್ಟಿ ಸಹ ಬಿಡುಗಡೆ ಆಗಿದೆ. ಹೀಗಾಗಿ ಎಲ್ಲೆಲ್ಲಿ ಬಿಡುಗಡೆ ಆಗಿದೆ ಆದರೆ ಆ ಕ್ಷೇತ್ರಗಳಿಗೆ ಇದೀಗ ತಮ್ಮ ಕ್ಯಾಂಡಿಡೇಟ್ಗಳನ್ನು ಸಹ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇರುತ್ತೆ.